ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಉತ್ತಮ ಆರೋಗ್ಯದ ದೃಷ್ಟಿಯಿಂದಲೂ ಅಥವಾ ಆರ್ಥಿಕವಾಗಿ ಹಿಂದುಳಿದಿದ್ದರಿಂದ ಗ್ಲಾಸ್ ಅಥವಾ ಸ್ಟೀಲ್ ಲೋಟಗಳನ್ನು ತೆಗೆದುಕೊಳ್ಳಲು ಅಸಹಾಯಕರಾಗಿರುವುದರಿಂದಲೋ ಏನೋ ತೆಂಗಿನ ಕೆರೆಟೆಯಲ್ಲಿಯೇ ಚಹಾ ನೀರು ಅಥವಾ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಿದ್ರು ನಂತರದ ದಿನಗಳಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಿದ್ದಂತೆ ಪ್ಲಾಸ್ಟಿಕ್ ಲೋಟ ಸ್ಟೀಲ್ ಲೋಟ ಮತ್ತು ಪೇಪರ್ ಲೋಟಗಳಿಗೆ ಮಾರು ಹೋದೆವು ಆದರೆ ಇದೀಗ ಮತ್ತೆ ನಾವು ಹಿಂದಿನ ಕಾಲದತ್ತ ಮುಖ ಮಾಡುತ್ತಿದ್ದೇವೆ ಎಂದ್ರೆ ತಪ್ಪಾಗಲಾರದು ಇದಕ್ಕೆ ನಿದರ್ಶನವೆಂಬಂತೆ ಮೂಡಬಿದ್ರಿಯಲ್ಲಿ 59ನೇ ವರ್ಷದ ಗಣೇಶೋತ್ಸವದ ಶೋಭಾಯಾತ್ರೆಯಲ್ಲಿ ಸಾರ್ವಜನಿಕರಿಗೆ ತೆಂಗಿನ ಗೆರೆಟೆಯಲ್ಲಿಯೇ ಪಾನಕದ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಜನರಿಂದ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ ಮೂಡಬಿದ್ರಿಯನ್ನು ತ್ಯಾಜ್ಯಮುಕ್ತವಾಗಿ ಮಾಡಬೇಕೆಂಬ ಉದ್ದೇಶದಿಂದ ಮೂಡಬಿದ್ರಿ ಪುರಸಭೆಯು ಹಲವಾರು ರೀತಿಯ ಸರ್ಕಸ್ ಮಾಡುತ್ತಾ ಬರುತ್ತಿದೆ ಆದರೆ ತಿನ್ನಲು ಕುಡಿಯಲು ಬಳಸಿ ಎಸೆಯುವ ಪ್ಲಾಸ್ಟಿಕ್ ಹಾಗೂ ಪೇಪರ್ ಲೋಟ ಪ್ಲೇಟ್ಗಳ ಬದಲಿಗೆ ಪ್ರಕೃತಿ ದತ್ತವಾಗಿ ದೊರೆಯುವ ಪರಿಸರ ಪ್ರೇಮಿ ತೆಂಗಿನ ಗೆರೆಟೆಯನ್ನು ಬಳಸುವ ಟ್ರೆಂಡ್ ಅನ್ನು ಮೂಡಬಿದ್ರಿಯ ಜೈನ್ ಪಿಯು ಕಾಲೇಜಿನ ಉಪನ್ಯಾಸಕಿ ಸಂಧ್ಯಾ ಪರಿಚಯಿಸಿದ್ದು ಇದನ್ನು ಸಾರ್ವಜನಿಕ ಗಣೇಶೋತ್ಸವ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪರಿಚಯಿಸಿದ್ದಾರೆ ನಾನಿವತ್ತು ಗೆರೆಟೆಯಲ್ಲಿ ಪಾನಕವನ್ನು ಸರ್ವ್ ಮಾಡ್ತಾ ಇದ್ದೇನೆ ಈ ಗೆರೆಟೆ ಅಂದರೆ ಪೇಪರ್ ಕಪ್ ಮತ್ತು ಪ್ಲಾಸ್ಟಿಕ್ ಕಪ್ಪಿನ ಬದಲಿಗೆ ಈ ಗೆರೆಟೆಯನ್ನು ಒಂದು ಉಪಯೋಗಿಸುವ ಒಂದು ಹೊಸ ಆಯಾಮವನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನನಗೆ ಜನರಿಂದ ತುಂಬ ಒಳ್ಳೆಯ ಒಪಿನಿಯನ್ ಬಂದಿರ್ತದೆ ತುಂಬ ಒಳ್ಳೆ ಪಾಸಿಟಿವ್ ಆಗಿ ಜನರು ಅದಕ್ಕೆ ಸ್ಪಂದಿಸಿರ್ತಾರೆ ಅದೇ ರೀತಿ ಏಕಬಳಕೆಯ ಪೇಪರ್ ಕಪ್ ಹಾಗೂ ಪ್ಲಾಸ್ಟಿಕ್ ಕಪ್ಪಿನ ಬದಲಿಗೆ ಈ ಗೆರೆಟೆಯನ್ನು ಮದುವೆ ಮನೆಗಳಲ್ಲಿ ಹಾಗೂ ದೊಡ್ಡ ಸಮಾರಂಭಗಳಲ್ಲಿ ಉಪಯೋಗಿಸಬೇಕೆಂದು ಉತ್ತಮ ಸ್ಪಂದನೆಯನ್ನು ಕೊಡುತ್ತಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಜನರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಾನು 120 ಗೆರೆಟೆಯನ್ನು ಇಲ್ಲಿ ಕ್ಲೀನ್ ಮಾಡಿ ತಗೊಂಡು ಬಂದಿರ್ತೇನೆ ಇದರಲ್ಲಿ ಈಗಾಗಲೇ ಒಂದು 60-70 ಗೆರೆಟೆಗಳಲ್ಲಿ ಜನರು ಕೊಡ್ತಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಈ ಸ್ಪಂದನೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮೂಡಬಿದ್ರೆ ಸೇರಿದಂತೆ ಪರಿಸರದ ಜನರಲ್ಲಿ ತ್ಯಾಜ್ಯ ಸಂಸ್ಕರಣೆ ಹಾಗೂ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ದೊಡ್ಡ ಕ್ರಾಂತಿಯನ್ನೇ ಸಂಧ್ಯಾ ಅವರು ಮಾಡುತ್ತಿದ್ದಾರೆ ಗೆರೆಟೆಯಿಂದ ಹಳೆ ಮಾದರಿಯ ಬಡಿಸುವ ಸೌಟುಗಳ ತಯಾರಿ ಅಲಂಕಾರಿಕ ವಸ್ತುಗಳ ತಯಾರಿ ಪೆನ್ ಸ್ಟ್ಯಾಂಡ್ ಆಟಿಕೆ ಹೀಗೆ ಹಲವು ಪರಿಕರಗಳನ್ನು ಗೆರೆಟೆಯ ಮೂಲಕ ಪರಿಚಯಿಸಲು ಅವರು ಉತ್ಸುಕರಾಗಿದ್ದಾರೆ